ನಮಸ್ತೆ ಫ್ರೆಂಡ್ಸ್, ಸಿಂಪಲ್ ವಿಡಿಯೋಸ್ ವಿತ್ ತೇಜಸ್ಮಿತ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿಂಪಲ್ ವಿಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಬೆಂಡೆಕಾಯಿನ ಮೊದಲನೇ ಬಾರಿಗೆ 3 ಬಾರಿ ತೊಳ್ಕೊಳ್ಳಿ. ಚೆನ್ನಾಗಿ ತೊಳ್ಕೊಂಡ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಒಂದು 2-3 ಆ ರೀತಿ ಇಟ್ಕೊಂಡು ಒರೆಸ್ಕೋಬೇಕು. ಇಲ್ಲ ಟೈಮ್ ಇದೆ ಅನ್ನೋದಿದ್ರೆ ಕಾಟನ್ ಬಟ್ಟೆ ಮೇಲೆ ಒಣಗಾಕ್ಬೋದು ಒಂದು 1/2 ಗಂಟೆ. ಈ ರೀತಿ ಒಂದು 2-3 ತೊಟ್ಟನ್ನೆಲ್ಲ ಕಟ್ ಮಾಡಿಟ್ಕೊಂಡು ಈಕ್ವಲಾಗಿ ಬೆಂಡೆಕಾಯಿನ ಒಂದೇ ಸೈಜಲ್ಲಿ ಕಟ್ ಮಾಡಿಟ್ಕೋಬೇಕು. ಒಂದೇ ಸೈಜಲ್ಲಿ ಕಟ್ ಮಾಡೋದ್ರಿಂದ ಹದವಾಗಿ ಬೇಯುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿಟ್ಕೋಬೇಕು. ಇನ್ನೂ ಸಣ್ಣ ಬೇಕಂದರೆ ಕಟ್ ಮಾಡ್ಕೋಬೋದು, ಅಂದರೆ ಒಡೆದೋಗುತ್ತೆ. ಸಣ್ಣ, ಅತಿ ಸಣ್ಣ ಕಟ್ ಮಾಡಿದ್ರೆ ಉರಿಬೇಕಾದ್ರೇ ಅದು ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಫ್ರೈ ಮಾಡ್ಕೋಬೇಕು ಅಂಟೋಗೋದಕ್ಕೆ. ಫ್ರೈ ಮಾಡ್ಕೋಬೇಕಾದ್ರೆ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಬಿಟ್ಕೊಳ್ಳೋದ್ರಿಂದ ಅಂಟು ಬೇಗ ಬಿಡುತ್ತೆ, ಬೇಗ ಉದುದ್ರಾಗುತ್ತೆ ಅಂಟೋಗಿ. ನೋಡಿ ಅಂಟಿ ಎಷ್ಟು ಬಿಟ್ಟಿದೆ ಇವಾಗ. ಆಗಿದೆ, ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಎತ್ತಿ ಹೀಗೆ ಬಿಟ್ಟರೆ ಉದುದ್ರಾಗಿ ಉದುರಬೇಕದು, ಅಂಟಬಾರದು ಕೈಗೆ. ಈಗ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನ ಬೇಳೆ, ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸಾಂಬಾರು ಪೌಡರ್, ಚಿಕನ್ ಸಾಂಬಾರು ಪೌಡರು ಮತ್ತು ಬೇಳೆ ಸಾಂಬಾರು ಪೌಡರು 2 ಸ್ವಲ್ಪ. ಈಗ ಒಗ್ಗರಣೆಗೆ ಉದ್ದಿನ ಬೇಳೆ, ಕಡಲೆಬೇಳೆ, 2 ಸ್ಪೂನ್ ಆಯಿಲು, ಈರುಳ್ಳಿ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದು ಒಗ್ಗರಣೆ ಮಾಡಿರೋದು ಟೊಮೊಟೊ ಚೆನ್ನಾಗಿ ಬೆಂದಿರಬೇಕು. ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ತುಂಬ ಚೆನ್ನಾಗುತ್ತೆ ಪಲ್ಯ. ಚೆನ್ನಾಗಿ ಗೊಜ್ಜು ಥರ ಹಾಕಬೇಕದು, ಆವಾಗಲೇ ಬೆಂಡೆಕಾಯಿ ಜೊತೆ ಹೊಂದಕ್ಕೆ ಸಾಧ್ಯ, ಅದು ಚೆನ್ನಾಗಿರುತ್ತೆ. ನಂತರ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಟೊಮೊಟೊ ಜೊತೆಗೆ ಸೇರಿಸ್ಕೊಳ್ಳಿ. ಸಾಲ್ಟ್ ಕಡಿಮೆ ಇದ್ದರೆ ಸಾಲ್ಟ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಖಾರದ ಪುಡಿ ಕಡಿಮೆ ಹಾಕಿರೋದ್ರಿಂದ ಲೈಟ್ ಕಲರ್ ಇದೆ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ.